ಉಪಯುಕ್ತ ಇದು ಕಲಿಕೆಯ ಸಾಗರ ಕಲಿಯುವ ಮನಸ್ಸಿಗೆ ಆಧಾರ ಕಲಿಯುತ್ತ ನಲಿಯುವ ತಾಯಿ ನುಡಿಯ ಎಂಬಂತೆ ಎಲ್ಲ ಕುಲಕೋಟಿ ಕನ್ನಡಿಗರ ಪಾದಾರವಿಂದಕ್ಕೆ ಶರಣಾಗಿ ಕನ್ನಡ ಭಾಷೆಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿರುವ ಒಂದು ಮಾಧ್ಯಮವೇ ಈ ಉಪಯುಕ್ತ ಪದ್ಯ ವಚನಗಳ ಭಾವ ಸಂಗಮ ರಚನಕಾರರು ವಚನ ಸಾಹಿತ್ಯದ ಶ್ರೇಷ್ಠ ವಚನಕಾರರು ಮಕ್ಕಳ ಕಲಿಕೆಗಾಗಿ ಪ್ರಸ್ತುತ ವಚನಗಳ ಭಾವ ಸಂಗಮದಲ್ಲಿ ಜೇಡರ ದಾಸಿಮಯ್ಯ ಮಡಿವಾಳ ಮಾಚಯ್ಯ ಮುಕ್ತಾಯಕ್ಕ ಹಾಗೂ ಸತ್ಯಕ್ಕೆ ಅವರ ವಚನಗಳನ್ನು ನೀಡಲಾಗಿದೆ ವಚನ ಕಾವ್ಯದ ಒಂದು ಪ್ರಕಾರ ವಚನ ಎಂದರೆ ಮಾತು ಆಡುಮಾತಿಗೆ ಸಮೀಪವಾದ ಭಾಷೆಯಲ್ಲಿ ಸೃಷ್ಟಿಯಾಗಿರುವುದರಿಂದ ಓದುಗರಿಗೆ ಸುಲಭವಾಗಿ ಅರ್ಥವಾಗುತ್ತದೆ ನಮ್ಮ ಈ ವಚನ ಭಾವ ಸಂಗಮದಲ್ಲಿ ಮೊದಲನೆಯ ವಚನಕಾರರಾಗಿ ಜೇಡರ ದಾಸಿಮಯ್ಯನವರು ಕಂಡುಬರುತ್ತಾರೆ ಈ ಜೇಡರ ದಾಸಿಮಯ್ಯರವರನ್ನು ಆದ್ಯ ವಚನಕಾರ ಎಂದು ಕರೆಯುತ್ತಾರೆ ಇವರ ಕಾಲ 1040 ಸ್ಥಳ ಮುದೇನೂರು ಇವರ ಅಂಕಿತ ನಾಮ ರಾಮನಾಥ ಇವರು ಸುಮಾರು 150 ವಚನಗಳನ್ನು ರಚಿಸಿದ್ದಾರೆ ಹಾಗೂ ಅವರ ವಚನಗಳು ನಮಗೆ ದೊರೆತಿವೆ ಮಡಿವಾಳ ಮಾಚಯ್ಯ 12ನೇ ಶತಮಾನದ ಪ್ರಮುಖ ವಚನಕಾರರಲ್ಲಿ ಒಬ್ಬರು ಇವರ ಜನ್ಮಸ್ಥಳ ವಿಜಯಪುರ ಜಿಲ್ಲೆಯ ಹಿಪ್ಪರಗಿ ಇವರ 353 ವಚನಗಳು ಉಪಲಬ್ಧವಾಗಿವೆ ಇವರ ವಚನಾಂಕಿತ ಕಲಿದೇವರ ದೇವ 12ನೇ ಶತಮಾನದ ಅನುಭಾವಿ ಶರಣೆ ಮುಕ್ತಾಯಕ್ಕ ಇವರ ಜನ್ಮಸ್ಥಳ ಲಕ್ಕುಂಡಿ ಅಜಗಣ್ಣ ಅಂಕಿತವಿರುವ 27 ವಚನಗಳು ದೊರೆತಿವೆ 12ನೆಯ ಶತಮಾನದ ಶಿವ ಶರಣೆಯರಲ್ಲಿ ಒಬ್ಬರಾದಂತಹ ಸತ್ಯಕ್ಕ ಶಿವಮೊಗ್ಗ ಜಿಲ್ಲೆಯ ಶಿರಾಳಕೊಪ್ಪ ಸಮೀಪದ ಹಿರೇಜಂಬೂರು ಇವರ ಜನ್ಮಸ್ಥಳದಲ್ಲಿ ಜನಿಸಿದರು ಶಂಭುಕೇಶ್ವರ ಎಂಬುದು ಇವರ ವಚನಗಳ ಅಂಕಿತ ನಾಮ ಇವರ 27 ವಚನಗಳು ನಮಗೆ ದೊರೆತಿವೆ ವಚನ ಸಾಹಿತ್ಯವು ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ವಿಶಿಷ್ಟ ಸಾಹಿತ್ಯ ಪ್ರಕಾರ 12ನೆಯ ಶತಮಾನದಲ್ಲಿ ಜಾತಿ ಭೇದವಿಲ್ಲದೆ ಗಂಡು ಹೆಣ್ಣೆಂಬ ತಾರತಮ್ಯವಿಲ್ಲದೆ ಹಲವಾರು ಮಂದಿ ವಚನಗಳನ್ನು ರಚಿಸಿದ್ದಾರೆ ನಾವಿಂದು ವಚನಗಳ ಭಾವ ಸಂಗಮವನ್ನ ಕೇಳಿ ತಿಳಿಯೋಣ ಶಿವನು ತನ್ನ ಭಕ್ತರನ್ನು ಅನೇಕ ರೀತಿಯಲ್ಲಿ ಪರೀಕ್ಷಿಸುತ್ತಾನೆ ಯಾರ ಭಕ್ತಿ ನಿಜವೆಂದು ಈ ಪರೀಕ್ಷೆಗಳಿಂದ ತಿಳಿಯುತ್ತದೆ ತನ್ನ ಭಕ್ತರಿಗೆ ಸಂಕಷ್ಟಗಳನ್ನು ಒಡ್ಡಿ ಭಿಕ್ಷೆ ಬೇಡುವಂತೆ ಮಾಡುತ್ತಾನೆ ಚಿನ್ನವನ್ನು ಪರೀಕ್ಷಿಸುವ ಹಾಗೆ ಉಜ್ಜಿ ಒರೆದು ನೋಡುತ್ತಾನೆ ಚಂದನದಂತೆ ಅರೆದು ನೋಡುತ್ತಾನೆ ಕಬ್ಬಿನ ಹಾಗೆ ಕತ್ತರಿಸಿ ಹಿಂಡಿ ಹಿಪ್ಪೆ ಮಾಡಿ ನೋಡುತ್ತಾನೆ ಇದ್ಯಾವುದಕ್ಕೂ ಸೋಲದಿದ್ದರೆ ಮಾತ್ರ ಪ್ರೀತಿಯಿಂದ ಕೈ ಹಿಡಿದು ತನ್ನ ನಿಜವಾದ ಭಕ್ತನನ್ನು ಎತ್ತಿಕೊಳ್ಳುತ್ತಾನೆ ಹೀಗೆ ಶಿವನು ಭಕ್ತರನ್ನು ಪರಿಶುದ್ಧರನ್ನಾಗಿ ಮಾಡಿ ಕೈ ಹಿಡಿದು ಕಾಯುತ್ತಾನೆ ಎಂಬುದು ಉಪಮೇಗಳ ಅಥವಾ ಹೋಲಿಕೆಗಳ ಮೂಲಕ ನಮ್ಮ ವಚನಕಾರರು ವಿವರಿಸಿದ್ದಾರೆ ಸೂರ್ಯನು ಮುಳುಗಿದ ಮೇಲೆ ಉಂಟಾದ ಅಂಧಕಾರವನ್ನು ಹೋಗಲಾಡಿಸಲು ಚಂದ್ರನ ಪ್ರಭೆಯುಂಟಾಯಿತು ನಿಂದಕರ ನುಡಿಯಿಂದ ಛೇಡಿಸಿದಾಗ ಎಂದರೆ ಜನರ ಮಾತಿನಿಂದ ನೊಂದಾಗ ಶಿವಭಕ್ತಿಯಿಂದ ಮನಸ್ಸು ತಿಳಿಯಾಗುತ್ತದೆ ಹೌದು ಹೌದು ಎಂದಾಗ ಅಲ್ಲ ಎಂದು ನ್ಯಾಯವಲ್ಲದ ಮಾತನಾಡುವವರು ತಮ್ಮ ತಮ್ಮ ಹೀನ ಕೃತ್ಯಗಳಿಂದ ಅನೇಕ ಜನ್ಮಗಳನ್ನು ಎತ್ತಬೇಕಾಗುತ್ತದೆ ಈ ರೀತಿ ಜನ್ಮಾಂತರಗಳಿಂದ ಅವರನ್ನು ಬಳಲಿಸದೆ
ಶಿವಾಚಾರದ ಸನ್ಮಾರ್ಗವನ್ನು ತೋರಿಸಿ ಕಲಿದೇವರ ದೇವನಾದ ಶಿವನೇ ಎಂದು ಬೇಡಿಕೊಳ್ಳುತ್ತಿದ್ದಾರೆ. ಕೆಟ್ಟ ಮಾತು ಅಥವಾ ನುಡಿಗಳನ್ನು ಆಡಬಾರದು, ಕೆಟ್ಟ ನಡತೆಯನ್ನು ನಡೆಯಬಾರದು. ಶಿವಭಕ್ತನಿಗೆ ನಡೆ ನುಡಿಗಳು ಬಹಳ ಮುಖ್ಯ. ನಡೆ ನುಡಿಗಳ ಪರಿಶುದ್ಧತೆಯೇ ನಿಜವಾದ ವ್ರತ. ಹಿಡಿದ ವ್ರತವನ್ನು ಬಿಡದೆ ಇರುವುದೇ ಮಹಾಜ್ಞಾನ ಸಂಪಾದನೆ ಮಾರ್ಗ ಎಂದು ಇಲ್ಲಿ ತಿಳಿಸುತ್ತಿದ್ದಾರೆ. ಲಂಚ ತೆಗೆದುಕೊಳ್ಳಬಾರದು, ವಂಚನೆ ಅಥವಾ ಮೋಸ ಮಾಡಬಾರದು. ನನ್ನ ದಾರಿಯಲ್ಲಿಯೇ ಬಂಗಾರದ ವಸ್ತ್ರ ಬಿದ್ದಿದ್ದರೂ ಅದನ್ನು ನಾನು ಮುಟ್ಟುವುದಿಲ್ಲ. ಮುಟ್ಟಿದರೆ ನಿಮ್ಮ ಮೇಲೆ ಮತ್ತು ನಿಮ್ಮ ಭಕ್ತರ ಮೇಲಾಣೆ. ಏಕೆಂದರೆ ನೀವು ನೀಡಿದ ಭಿಕ್ಷೆಯಲ್ಲಿಯೇ ಜೀವಿಸುತ್ತಿರುವ ನಾನು ಅಸ್ಥಿರವಾದ ಮನಸ್ಸಿನಿಂದ ಪರರ ಧನ ಪರಿಶ್ರಮವಿಲ್ಲದೆ ದೊರಕುವ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾದರೆ ನನ್ನನ್ನು ನರಕದಲ್ಲಿ ಅದ್ದಿ ಶಂಭುಕೇಶ್ವರ ಎಂದು ಶಿವನನ್ನು ಇಲ್ಲಿ ವಚನಕಾರರು ಪ್ರಾರ್ಥಿಸುತ್ತಿದ್ದಾರೆ. ಪ್ರಿಯ ವಿದ್ಯಾರ್ಥಿಗಳೇ, ಈ ವಚನಗಳ ಭಾವ ಸಂಗಮ ಪದ್ಯವು ವಚನಕಾರರ ಅಂದರೆ 12ನೆಯ ಶತಮಾನದಲ್ಲಿ ಇದ್ದಂತಹ ವಚನ ಸಾಹಿತ್ಯ ಪ್ರಕಾರದ ಮೆರುಗನ್ನು ತಂದಂತಹ ವಚನಕಾರರ ಸಾಮಾಜಿಕ ಕಳಕಳಿ ಹಾಗೂ ಸಮಾಜದ ಬದಲಾವಣೆಗೆ ಶ್ರಮಿಸಿದಂತಹ ಮಾತುಗಳು ಈ ಪದ್ಯ ಭಾಗದಲ್ಲಿ ನಾವು ಕಾಣಬಹುದು. ಒಬ್ಬ ವ್ಯಕ್ತಿಯನ್ನ ಹೇಗೆಲ್ಲ ದೇವರು ಪರೀಕ್ಷಿಸುತ್ತಾನೆ, ಮನುಷ್ಯನಾದಂಥವನು ಹೇಗೆ ಬದುಕಿ ಬಾಳಬೇಕು, ಯಾವ ರೀತಿಯಾದಂತಹ ಗುಣ ಸ್ವಭಾವವನ್ನ ಹೊಂದಿರಬೇಕು. ವಿದ್ಯಾರ್ಥಿಗಳಾದಂತಹ ನಾವು ಕೂಡ ಈ ಪದ್ಯದ ಮುಖಾಂತರವಾಗಿ ಬದಲಾವಣೆಯ ಹಾದಿಯತ್ತ ಸಾಗಬೇಕು ಎಂಬುದೇ ಈ ಪದ್ಯದ ಮುಖ್ಯ ಅಂಶವಾಗಿದೆ.